Hi guys, welcome back to my channel. Hegidrelaru chenagidira nanantu most requested questions ke answer maartta idini. So Nikhil sai enu family planning ಬಗ್ಗೆ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು ತುಂಬಾ ದಿನದಿಂದ. So ಅದು ಫೈನಲಿ ಅದರ ಬಗ್ಗೆ ಎಲ್ಲ ನಿಮಗೆ ಹೇಳ್ತೀನಿ. ಅಂಡ್ ಅದಕ್ಕೂ ಮುಂಚೆ ತುಂಬಾ ಇಂಪಾರ್ಟೆಂಟ್ summer essential ಅಪ್ಪ. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆಚೆ ಬಂದು ಕೆಲಸಕ್ಕೆ ಏನಾದರೂ ಹೋದ್ರೆ ಹೋಗೋಷ್ಟೊತ್ತಿಗೆ ನಮಗೆ ಸ್ವೆಟ್ಟು ಸ್ಮೆಲ್ಲು ಸ್ನಾನ ಮಾಡಿದೀವಾ ಅಂತ ಅನಿಸ್ತಾ ಇರುತ್ತೆ. ಈ ಥರ ಟೈಮಲ್ಲಿ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಆ್ಯಂಡ್ ಇಡೀ ದಿನ ನಾವು ಫ್ರೆಶ್ ಆಗಿ ಆ್ಯಂಡ್ ಥರ ಚೆನ್ನಾಗಿರ್ಬೇಕು ಹೇಗೆ ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ನು ಶವರ್ ಜೆಲ್ ತುಂಬಾ ಮುಖ್ಯ ಆಯಿತಾ. ನೀವು ಯಾವುದೋ ಸೋಪಲ್ಲಿ ಸ್ನಾನ ಮಾಡಿದ್ರೆ ಇದೇ ಥರ ಆಗುತ್ತೆ. ಒಂದು ಒಳ್ಳೆ ಶವರ್ ಜೆಲ್ನ ಯೂಸ್ ಮಾಡಬೇಕು. ನಾವು ಇದನ್ನು ಆಲ್ಮೋಸ್ಟ್ 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಆ ವೀಡಿಯೋನ, ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಪ್ಲಮ್ ಬಾಡಿ ಲವಿಂಗ್ ಅವ್ರದ್ದು ಶವರ್ ಜೆಲ್ಸ್, ಇದು ನನಗೆ ತುಂಬಾ ಇಷ್ಟ ಈ ಶವರ್ ಜೆಲ್. ಆ್ಯಂಡ್ ತುಂಬ ಸುನಿಗೆ ಕೂಡ ಇಷ್ಟ, ಯಾಕೆ ಅಂದರೆ ಇದು ಸಲ್ಫೇಟ್ ಫ್ರೀ, ನಿಮಗೆ ಇದರಲ್ಲಿ ಯಾವುದೇ ರೀತಿ ಸಲ್ಫೇಟ್ ಇರೋದಿಲ್ಲ ಆ್ಯಂಡ್ ಸೋಪ್ ಫ್ರೀ, ಸೋಪ್ ಇರೋದಿಲ್ಲ ಇದರಲ್ಲಿ. ಆ್ಯಂಡ್ 100% ಕ್ರೂಯಲ್ಟಿ ಫ್ರೀ ಆ್ಯಂಡ್ ವೀಗನ್ ಪ್ರಾಡಕ್ಟ್ ಇದು. ಆ್ಯಂಡ್ ಇದರಲ್ಲಿ ಫಸ್ಟ್ ಒನ್ನು ಹವಾಯಿಯನ್ ರುಂಬಾ ಅಂತ ಆಯಿತಾ, ಇದು ಬಂದುಬಿಟ್ಟು ಒಂಥರ ಕೋಕೋನೆಟ್, ಮ್ಯಾಂಗೋ, ಆಮೇಲೆ ವೆನಿಲಾ, ಆಮೇಲೆ ಈ ಫ್ಲವರ್ಸ್ ಥರ ಸ್ಮೆಲ್ ಬರುತ್ತೆ. ಒಂಥರ ನೀವು ಹವಾಯಿಯನ್ ಬೀಚ್ಗೆ ಹೋಗಿಬಿಟ್ಟಿದ್ದೀರಾ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ವೆನಿಲಾ ವೈಬ್ಸ್. ಇದಂತೂ ನಿಜವಾಗ್ಲೂ ಒಂಥರ ವೆನಿಲಾ, ಸ್ವೀಟ್ ವೆನಿಲಾ. ಇಡೀ ದಿನ ನೀವು ಒಳ್ಳೆ ಕಪ್ ಕೇಕ್ ಥರ ಸ್ಮೆಲ್ ಬರ್ತಾ ಇರ್ತೀರ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಶವರ್ ಜೆಲ್ಗಳು. ಆ್ಯಂಡ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಮತ್ತೆ ಮತ್ತೆ ತೊಗೊತಾ ಇರ್ತೀವಿ. ಆ್ಯಂಡ್ ಈಗ ಅಪ್ಕಮಿಂಗ್ ಮಿಂತ್ರಾ ಸಮ್ಮರ್ ಸೇಲ್ ಅಂತ ಬರ್ತಾಯಿದೆ ಆಯಿತಾ, ಅದರಲ್ಲಿ ನೀವು ಈ ಪ್ರಾಡಕ್ಟ್ಸ್ನ ತೊಗೊಬೋದು. 40% ಆಫ್ ಇದೆ ಈ ಪ್ರಾಡಕ್ಟ್ಸ್ ಮೇಲೆ. ಆ್ಯಂಡ್ 499 ರೂಪಾಯಿ ಮೇಲೆ ನೀವು ಯಾವುದೇ ಪ್ರಾಡಕ್ಟ್ ಬೈ ಮಾಡಿದ್ರೂ ನಿಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಸೊ ಹೋಗಿ ಇವಾಗಲೇ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಸ್ಕಿನ್ ಟೋನ್ ಕೂಡ ಈವನ್ ಮಾಡುತ್ತೆ ಆ್ಯಂಡ್ ತುಂಬ ಸ್ಕಿನ್ನ ಡ್ರೈ ಮಾಡೋದಿಲ್ಲ ಈ ಶವರ್ ಜೆಲ್ನ ಯೂಸ್ ಮಾಡಿದ್ರೆ ನೀವು. ಆ್ಯಂಡ್ ಸ್ಕಿನ್ ಕೂಡ ತುಂಬಾ ಅಲ್ಟ್ರಾ ನರಿಷ್ಡ್ ಆಗಿರುತ್ತೆ. ನಾವು ಯಾವುದೋ ಸೋಪ್ ಯೂಸ್ ಮಾಡಿದಾಗ ಸ್ಕಿನ್ನೆಲ್ಲ ತುಂಬ ಡ್ರೈ ರಫ್ ಅಂತ ಅನ್ನಿಸ್ತಾ ಇರ್ತೀವಿ, ಇದು ಹಾಗಲ್ಲ. ತುಂಬಾ ಚೆನ್ನಾಗಿದೆ ಈ ಶವರ್ ಜೆಲ್ಗಳು, ನೀವು ಒಂದು ಸತಿ ಟ್ರೈ ಮಾಡ್ಬೋದು. ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಒಂದು ಪರ್ಫ್ಯೂಮ್ ಇಲ್ಲ ಬಾಡಿ ಮಿಸ್ಟ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಡೇ ನೀವು ಒಂಥರ ಗಮ್ಮಂತ ಇರ್ತೀರ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನನಗೆ ಮೈಲ್ಡ್ ಸ್ಮೆಲ್ ಇಷ್ಟ, ಸೊ ನಾನು ಬಾಡಿ ಮಿಸ್ಟ್ನ ಯೂಸ್ ಮಾಡ್ತೀನಿ. ಇದು ನನ್ನ ಫೇವ್ರೆಟ್ ಒನ್, ಪ್ಲಮ್ ಬಾಡಿ ಲವಿಂಗ್ ಅವ್ರದ್ದು ಹವಾಯಿಯನ್ ರೂಮಾ. ನಾನು ಅವಾಗಲೇ ಶವರ್ ಜೆಲ್ ತೋರಿಸೋದನ್ನಲ್ಲ, ಅದರದ್ದೇ ಇದು ವೆನಿಲಾ ಥರ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದನ್ನು ಒಂಚೂರು ಸ್ಪ್ರೇ ಮಾಡಿಕೊಂಡ್ರು ಸಾಕು, ನಿಮ್ಗೊಂಥರ ಫುಲ್ ಡೇ ಬೀಚಲ್ಲೇ ಇದ್ದೀವಪ್ಪ ಅಂತ ಅನಿಸುತ್ತೆ. ನನಗೆ ಬೀಚ್ ಬೇರೆ ತುಂಬಾ ಇಷ್ಟ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಬಾಡಿ ಮಿಸ್ಟ್ ಆ್ಯಂಡ್ ತುಂಬಾ ರಿಫ್ರೆಶ್ ಅನಿಸುತ್ತೆ. ಇಡೀ ದಿನ ನಿಮ್ಗೊಂಥರ ಫ್ರೆಶ್ ಫೀಲ್ ಆಗುತ್ತೆ. ಆ್ಯಂಡ್ ಇದು 3 ಅವರ್ಗಿಂತ ಜಾಸ್ತಿ ಬರುತ್ತೆ ನಿಮಗೆ. ಇದರಲ್ಲಿ ಆಲೋವೆರಾ ಇನ್ಫ್ಯೂಸ್ಡ್ ಮಾಡಿದ್ದಾರೆ ಆ್ಯಂಡ್ ಸೂಪರ್ ಪ್ರಾಡಕ್ಟ್ ಇದು. ಆ್ಯಂಡ್ ಇದು ಕೂಡ ಅಷ್ಟೇ 100% ಕ್ರೂಯಲ್ಟಿ ಫ್ರೀ ಆ್ಯಂಡ್ ವೀಗನ್ ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ನೀವು ನಿಮ್ಮ ಬ್ಯಾಗಲ್ಲಿ ಹೀಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು. 3 hours ಆದಮೇಲೆ ಮತ್ತೆ ಯೂಸ್ ಮಾಡ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕ್ಯಾರಿ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಚೆಕ್ ಮಾಡಿ, ಇದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ತೊಗೊಳ್ಳೇಬೇಕು, ಸಮ್ಮರ್ಗೆ ಇದೆಲ್ಲ ಬೇಕೇ ಬೇಕು. ನೀವು ಚೆನ್ನಾಗಿ ಫ್ರೆಶ್ಶಾಗಿ ಕಮ್ಮ ಅಂತ ಅನ್ನಿಸ್ತಾ ಇರಬೇಕು ಅಂದರೆ ನೀವು ಇದನ್ನು ಬೈ ಮಾಡಬೇಕು. ಆ್ಯಂಡ್ ತುಂಬ ಜನ ಪರ್ಫ್ಯೂಮ್ಸ್ನ ಇಷ್ಟಪಡ್ತೀರ ಆ್ಯಂಡ್ ಯೂಸ್ ಮಾಡ್ತಾ ಇರ್ತೀರ, ಬಟ್ ಈ ಥರ ಪರ್ಫ್ಯೂಮ್ಸ್ ನೀವು ಟ್ರೈ ಮಾಡಿರೋ ಚಾನ್ಸೇ ಇಲ್ಲ. ಪ್ಲಮ್ ಬಾಡಿ ಲವಿಂಗ್ ಅವ್ರದ್ದು ಇದು ಪರ್ಫ್ಯೂಮ್ ಆಯಿತಾ, 2 ಇದೆ ಇದರಲ್ಲಿ. ಒಂದು ಟ್ರಿಪ್ಪಿಂಗ್ ನಿಮೋಸಾಸ್ ಅಂತ ಆ್ಯಂಡ್ ಇನ್ನೊಂದು ವೆನಿಲಾ ವೈಬ್ಸ್. ಫಸ್ಟು ನಿಮಗೆ ಟ್ರಿಪ್ಪಿಂಗ್ದು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ತುಂಬ ಲಕ್ಸುರಿ ಪ್ರಾಡಕ್ಟ್, ಬಟ್ ತುಂಬ ಅಫೋರ್ಡಬಲಾಗಿ ನಿಮಗೆ ಸಿಗುತ್ತೆ. ಎಷ್ಟಂದರೆ ಇದು 300 ರೂಪಾಯಿಗಿಂತ ಕಮ್ಮಿ ಬೆಲೆಗೆ ನೀವು ತೊಗೊಬೋದು. ಅಂಡರ್ 300 ರೂಪೀಸ್ ಇದು. ಆ್ಯಂಡ್ ನೀವು ಪರ್ಸಲ್ಲಿ ಈ ಜೀನ್ಸ್ ಜೋಬಲೆಲ್ಲ ಹಾಗೆ ಹಾಕ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಮೆಲ್ ಮಾಡಿದ್ರೆ ಒಂಥರ ಸಿಟ್ರಸ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಈ ಫುಲ್ ಬಿಸಿಲು ಸನ್ನಿ ಡೇಗೆ ಚಿಲ್ಲಾಗಿದೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ 100% ಕ್ರೂಯಲ್ಟಿ ಫ್ರೀ ಆ್ಯಂಡ್ ವೀಗನ್ ಪ್ರಾಡಕ್ಟ್ ಇದು. ಸೊ ನೀವು ಚೆಕ್ ಮಾಡ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಪರ್ಫ್ಯೂಮ್ಸ್ ಅಷ್ಟು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನಿಮಗೆ 10 ಅವರ್ಗಿಂತ ಜಾಸ್ತಿ ಸ್ಮೆಲ್ ಇರುತ್ತೆ. ಮಿಸ್ಟ್ ಆದರೆ ಬರೀ 3 hours ಇರುತ್ತೆ, ಇದು 10 hours ಪ್ಲಸ್. ನಿಮ್ಗೆ ಯಾವತ್ತು ಬೆಳಗ್ಗೆ ಹೋಗಿ ಮತ್ತೆ ಮತ್ತೆ ಹಾಕೊಳ್ಳೋಕ್ಕಾಗಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ನಿಜವಾಗ್ಲೂ ಸುನಿ ಅಂತ ಇದ್ರು ರೂಮಲ್ಲಿ ಗೊತ್ತಿದ್ದಾರೆ ಅವರು, ಸ್ಮೆಲ್ ತುಂಬ ಚೆನ್ನಾಗಿದೆ ಅಂತ ಇದ್ರು, ಅಷ್ಟು ಚೆನ್ನಾಗಿದೆ. ಇದು ಒಂಥರ ಸಿಟ್ರಸ್ ಆ್ಯಂಡ್ ಚಿಲ್ಡ್ ಹಾಗೆ ಸನ್ನಿ ಡೇಗೆ ತುಂಬ ಚೆನ್ನಾಗಿದೆ, ಇದನ್ನು ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ವೆನಿಲಾ ವೈಬ್ಸ್, ಇದು ವೆನಿಲಾ ಥರ ಬರುತ್ತೆ ಆ್ಯಂಡ್ ಫುಲ್ ಡೇ ಒಳ್ಳೆ ಈ ಕಪ್ ಕೇಕ್ ಥರ ಸ್ಮೆಲ್ ಬರ್ತಾ ಇರ್ತಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ ಕಪ್ ಕೇಕ್ ತಿನ್ಕೊಂಡು ಬಂದ ನೀನು ಅಂತ, ಅಷ್ಟು ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಈ ಎರಡೆರಡು ಮೂರು ಸ್ಮೆಲ್ ಮಾಡಿಬಿಟ್ಟು ಒಂಥರ ಅನ್ನಿಸ್ತಾ ಇದೆ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಅಂಡರ್ 300 rupees ಆ್ಯಂಡ್ ಕ್ಯೂಟ್ ಲಕ್ಸುರಿ ಪ್ರಾಡಕ್ಟ್, ಅಫೋರ್ಡಬಲ್ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಫುಲ್ ಡೇ ಒಂಥರ ಫುಲ್ ಫ್ರೆಶ್ ಆಗಿರ್ತೀರಾ. 100% ಕ್ರೂಯಲ್ಟಿ ಫ್ರೀ ಆ್ಯಂಡ್ ವೀಗನ್ ಪ್ರಾಡಕ್ಟ್ಸ್ ಇದೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಸಮ್ಮರ್ಗೆ ಇದೆಲ್ಲ ಬೇಕೇ ಬೇಕಪ್ಪ, ಇದೆಲ್ಲ ಇದರನ್ನೇ ನೀವು ಚೆನ್ನಾಗಿ ಸ್ಮೆಲ್ ಬರೋದು. ಆ್ಯಂಡ್ ಸಮ್ಮರಲ್ಲಿ ಸ್ವೆಟ್ಟಲ್ಲಿ ಬಿಸಿಲಲ್ಲಿ ಈ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಒಂಥರ ಚೇಂಜಸ್ ಇರುತ್ತೆ. ನಿಜವಾಗ್ಲೂ ಚೆಕ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಎಷ್ಟು ಫ್ರೆಶ್ ಆಗಿ ಹೋಗ್ತೀರೋ, ಸಂಜೆ ಬರುವಾಗೂ ಅಷ್ಟೇ ಫ್ರೆಶ್ ಆಗಿರ್ತೀರಾ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಸತಿ ನಿಜವಾಗ್ಲೂ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ, ಓಕೆನಾ. ಆ್ಯಂಡ್ ಕಮಿಂಗ್ ಟು ಆನ್ಸರ್ ಮಾಡೋಣ. ತುಂಬ ಜನ ರಿಪೀಟೆಡ್ ಕೇಳಿರೋದನ್ನ ನಾನು ಆನ್ಸರ್ ಮಾಡ್ತಾಯಿದ್ದೀನಿ, ಒಂದು ಚಿಕ್ಕ Q&A ಥರ, ಆಯಿತಾ. ಫಸ್ಟ್ ಒನ್ ತುಂಬ ಜನ ಕೇಳಿದ್ದು ಸುನಿ ಕೆಲಸ ಏನೋ ಅವರು ಮನೆಯಲ್ಲೇ ಇರ್ತಾರೆ ಅನ್ನೋದು. ನಿಮಗೆ ಎಷ್ಟೊಂದು ಜನಕ್ಕೆ ಕ್ವೆಶನ್ ಇದು. ಅವರು ಒಂದು ಸ್ಟಾರ್ಟಪ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಆ್ಯಂಡ್ ಹಾಗಾಗಿ ಅವರು ಆಫೀಸ್ಗೆ ಹೋಗ್ತಾಯಿಲ್ಲ, ಅವ್ರದ್ದು ಬಂದುಬಿಟ್ಟು US ಕಂಪ್ನಿ, ಆಯಿತಾ. ಸೊ ಹಾಗಾಗಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ನೈಟ್ ಶಿಫ್ಟ್ ಮಾಡ್ತಾರೆ, ಮನೇಲೇ ಇರ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಫೈನಾನ್ಷಿಯಲಿ ಹೇಗೆ ನೀವು ಇಷ್ಟು ಶಾಪಿಂಗ್ ಮಾಡ್ತೀರಾ, ಟ್ರಿಪ್ಗಳು ಹೋಗ್ತೀರಾ, ಆ್ಯಂಡ್ ಮನೆ ಲೀಸ್ಗೆ ಹಾಕ್ಸಿದ್ದೀರಾ, ಕಾಸು ತೊಗೊಂಡಿದ್ದೀರಾ, ಹೇಗೆ ಹೇಳಿ ಅಂತ. ಒಬ್ಬರು ದುಡಿಯೋದ್ರಲ್ಲಿ ಆಗೋದೇ ಇಲ್ಲ, ನಿಮಗೆ ಗೊತ್ತಿರ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಲಕ್ಷಾಂತರ ರೂಪಾಯಿ ದುಡಿಯೋಕ್ಕೆ ಆಗೋದಿಲ್ಲ. ಸೊ ನೀದು ಮೇನ್ ಇನ್ಕಮ್ ನಂದು, ಮಾಮೂಲಿ ಚಿಕ್ಕ ಪುಟ್ಟ ನನ್ನ ಶಾಪಿಂಗ್ ಆ ಥರದ್ದೆಲ್ಲ ಅದು ನಂದು, ಮನೆ ಅದೆಲ್ಲ ಮೇನ್ ಇನ್ಕಮ್ ಸುನಿದೇನೆ, ಅವ್ರು ಏನು ಅರ್ನ್ ಮಾಡ್ತಾ ಇದ್ದಾರೋ ಅದರಿಂದನೇ. ಆ್ಯಂಡ್ ಹಾಗಾಗಿ ನಾವು ಇಷ್ಟು ಮಾಡೋಕ್ಕಾಯಿತು. ಆ್ಯಂಡ್ ನನ್ನ ಕೈಲೂ ಏನಾರು ಆಗಿ ಸೇವಿಂಗ್ಸ್ ಮಾಡಿದಾಗ ಈ ಥರ ಲೀಸ್ ಹಾಕ್ಸುವಾಗಲೋ ಇಲ್ಲ ಏನಾರು ತೊಗೊಳ್ಳುವಾಗೋ ಎಲ್ಲರೂ ಹೋದಾಗಲೂ ಶೇರ್ ಮಾಡ್ಕೊತೀವಿ, ಈ ಥರ ಬರುತ್ತೆ. ಆ್ಯಂಡ್ ಅವರೇ ಮೀನ್, ನಾನು ಸೈಡ್ ಪಾರ್ಟ್ನರ್ ಥರ, ಆಯಿತಾ. ಆ್ಯಂಡ್ ಸ್ಯಾಲ್ರಿ ಎಷ್ಟು ಬರುತ್ತೆ ಸುನಿಗೆ ಅಂತ ಕೇಳ್ಬೋದು. ಅವ್ರದ್ದು ಇನ್ನೂ ಸ್ಟಾರ್ಟಪ್ ಕಂಪ್ನಿ ಇರೋದ್ರಿಂದ ಈಗ ಸದ್ಯಕ್ಕೆ ನಾವು ಆರಾಮ್ಸೆ ಇರೋ ಅಷ್ಟು ಸ್ಯಾಲ್ರಿ ಬರುತ್ತೆ, ಇದ್ದು ಒಂದು ಸ್ವಲ್ಪ ಉಳಿಸ್ಕೊಳ್ಳೋ ಅಷ್ಟು ಬರುತ್ತೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಇದು ಸುನಿ ಬಗ್ಗೆ ಕೇಳ್ತಾ ಇರೋ ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ. ಕಂಪ್ನಿ ಏನೋ, ಕಂಪ್ನಿ ಹೆಸರೇನು ಅಂತಲೂ ನಾನು ಹೇಳೋಕ್ಕಾಗೋದಿಲ್ಲ, ಬಟ್ ಅವರೊಂದು US ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದಾರೆ, ಓಕೆನಾ. ಆ್ಯಂಡ್ ಅವರ ವರ್ಕ್ ಕೆಲಸ ಬಂದುಬಿಟ್ಟು ಆಲ್ಮೋಸ್ಟ್ ಫುಲ್ ಡೇ ಇರುತ್ತೆ, ಯಾವಾಗಂದ್ರೆ ಅವಾಗ ಹೋಗ್ತಾರೆ, ಕಾಲ್ ರಿಸೀವ್ ಮಾಡ್ತಾರೆ, ಕೆಲಸದಲ್ಲಿರ್ತಾರೆ, ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾಪ ಅವ್ರು ಕೆಲಸ ಮಾಡ್ತಾರೆ. ಅದೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಲ್ಲ, ನಾನು ರಾತ್ರಿ 3 ಗಂಟೆಗೆ ಏನು ವ್ಲಾಗ್ ಮಾಡೋಕ್ಕಲ್ಲ, ಸೊ ನಿಮಗೆ ಗೊತ್ತಿರಲ್ಲ. ಯೂಶ್ವಲಿ ನಾನು ವ್ಲಾಗ್ ಮಾಡುವಾಗ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ, ಹಾಗಾಗಿ ಅದು ಏನು ಕೆಲಸ ಮಾಡ್ತಾರೆ ನಿಮ್ಮ ಜೊತೆನೇ ಆರಾಮಾಗಿರ್ತಾರಲ್ಲ ಅನ್ನೋದು ಒಂದಷ್ಟು ಜನಕ್ಕೆ ಕ್ವೆಶನ್ ಇರುತ್ತೆ. ಸೊ ಆನ್ಸರ್ ಮಾಡಿದ್ದೀನಿ, ನಿಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ತುಂಬ ಜನ ನಾನು ಕೇಳ್ತಾ ಇದ್ದಿದ್ದು ಬಂದುಬಿಟ್ಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಹೇಳಿ, ಹೇಗೆ ನೀವು 5 ವರ್ಷ ಮೇಲಾದ್ರೂ ಹೇಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ದೀರಾ ಹೇಳಿ ಅಂತ ಕೇಳ್ತಾಯಿದ್ರು. ನಾನು ಸ್ವಲ್ಪ ದಿನ ಒಂಥರ ಮುಜುಗರ, ಏನು ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ತುಂಬ ಈಗ ಮದುವೆಗಿರೋ ಹುಡುಗಿರಿರ್ಬೋದು, ಅವ್ರಿಗೆ ಗೊತ್ತಿರಲ್ವೇನೋ, ನಾನು ಹೇಳಿದ್ರೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ಟಾಪಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಏನು ಗೊತ್ತು ನಾನು ಹೇಳ್ತೀನಿ, ನನಗೆ ತುಂಬ ಡೀಪಾಗಿ ಅಷ್ಟು ಗೊತ್ತಿಲ್ಲ. ನೀವು ಒಂದು ಸತಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು. ಡಾಕ್ಟರ್ನ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಮುಜುಗರ ಏನೂ ಬೇಡ. ಬಟ್ ನನಗೇನು ಗೊತ್ತು, ನಾನು ಇದು ಇವತ್ತು ನಿಮಗೆ ಅದನ್ನ ಹೇಳ್ತೀನಿ, ಓಕೆನಾ. ಆ್ಯಂಡ್ ನಾವು ಯಾಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ವಿ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ನಾವು ಮದುವೆ ಆದಾಗ ನಾನು ಅವಾಗ್ತಾನೆ ಕಾಲೇಜಿಂದ ಬಂದಿದ್ದೆ, ಆ್ಯಂಡ್ ಸುನಿಗೆ ಇದ್ದಿದ್ದ ಜಾಬ್ ಹೋಗಿತ್ತು. ಆ್ಯಂಡ್ ನಾವು ಒಂಥರ ಝೀರೋಲಿ ಇದ್ವಿ ಅಂತಲೇ ಹೇಳ್ಬೋದು. ಮನೆಯದು ಒಂದು 4.5 ಲಕ್ಷ ಲೀಸ್ ಇತ್ತು ಅಂದರೆ, ಅದು ಬಿಟ್ಟು ನಮ್ಮ ಹತ್ರ ಏನೂ ಸೇವಿಂಗ್ಸ್ ಇರಲಿಲ್ಲ, ದುಡ್ಡು ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ನಾವು ಫ್ಯೂಚರಲ್ಲಿ ಒಂದು ರೇಂಜಿಗೆ ಬರಬೇಕಪ್ಪ, ಯಾರು ಸಪೋರ್ಟು ಇಲ್ಲ, ನಮ್ಗೆ ಯಾರು ಸಪೋರ್ಟು ಇಲ್ಲ, ಸುನಿ ಅವ್ರ ಕಡೆಯೂ ಯಾರು ಸಪೋರ್ಟು ಇರಲಿಲ್ಲ. ಸೊ ನಾವು ಒಂಚೂರು ದುಡಿಬೇಕು, ಒಂಚೂರು ಸೇವ್ ಮಾಡ್ಕೊಬೇಕು, ಆಮೇಲೆ ಮಗು ಮಾಡ್ಕೊಳ್ಳೋಣ, ಅದಕ್ಕೂ ಒಂದೊಳ್ಳೆ ಎಜುಕೇಷನ್ ಕೊಡ್ಬೋದು, ಒಂದೊಳ್ಳೆ ಲೈಫ್ ಕೊಡ್ಬೋದು ಅಂತ ನಾನು ಸುನಿಬ್ರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ನಾವು ಇವಾಗ 5 years ಆದಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗಿದ್ದೀವಿ ಅಂಡ್ ಆ ಗ್ರೋತ್ ಇದೆಯಲ್ಲ ಆ ಗ್ರೋತ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆವಾಗ ಪ್ಲ್ಯಾನ್ ಮಾಡಿದ್ದಕ್ಕೆ ಒಳ್ಳೆಯದು ಅಂತ ಅನಿಸುತ್ತೆ. ನೀವು ಇದೇ ಥರ ಏನಾದರೂ ಇಲ್ಲ ನಾನು ಫ್ಯೂಚರಲ್ಲಿ ಏನಾದರೂ ಮಾಡಬೇಕು ಆ ಥರ ಏನಾದರೂ ಇದ್ದರೆ ಈ ಥರ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ನಾನು ಹೇಗೆ ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ತೀನಿ. ಒಂದು ಮೇಲ್ ಪಾರ್ಟ್ನರ್ ಏನಿರ್ತಾರೆ ಅವರು ಪ್ರೊಟೆಕ್ಷನ್ನ ಯೂಸ್ ಮಾಡ್ಬೋದು, ಅದು ನಾರ್ಮಲ್ ಎಲ್ಲರೂ ಅದನ್ನೇ ಮಾಡ್ತಾರೆ. ಇಲ್ಲಾಂದರೆ ಫೀಮೇಲ್ಗೂ ಕೂಡ ಬರುತ್ತೆ, ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ, ಅದೆರಡು ನಾನು ಯೂಸ್ ಮಾಡಿಲ್ಲ, ಸೊ ನನಗಷ್ಟು ಐಡಿಯಾ ಗೊತ್ತಿಲ್ಲ. ಟ್ಯಾಬ್ಲೆಟ್ ಬಗ್ಗೆ ತುಂಬ ಜನ ನೆಗೆಟಿವ್ ಹೇಳ್ತಾರೆ, ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ. ಸೊ ನಂಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವೊಂದು ಸರ್ತಿ ಡಾಕ್ಟರ್ನ ಚೆಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಓವ್ಯುಲೇಷನ್ನ ಇದ್ದಾಗ ನೀವು ಇಂಟರ್ಕೋರ್ಸ್ ಮಾಡಬಾರ್ದು. ಅಂದರೆ ಓವ್ಯುಲೇಷನ್ ಡೇ ಯಾವಾಗಿರುತ್ತೆ ಅಂತ ಹೇಳ್ತೀನಿ. ನೀವು 1ನೇ ತಾರೀಕೆ ನೀವು ಪೀರಿಯಡ್ ಆದರೆ ಅವತ್ತಿನಿಂದ 14ನೇ ದಿನ ಏನಿರುತ್ತೆ ಅದು ನಿಮ್ಮ ಓವ್ಯುಲೇಷನ್ ಡೇ ಅಂತ ಹೇಳ್ತಾರೆ. ಅಂದರೆ ನೀವು ಈ ವಾರ ಪೀರಿಯಡ್ಸ್ ಆದರೆ ನೆಕ್ಸ್ಟ್ ವೀಕು ನಿಮ್ಮ ಓವ್ಯುಲೇಷನ್ ಡೇ ಇರುತ್ತೆ. ಇದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ನೀವು ಇಂಟರ್ಕೋರ್ಸ್ ಮಾಡಬಾರ್ದು, ಆವಾಗ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಯಾರು ಪಾಪ ಬೇಕು ಅಂತ ಟ್ರೈ ಮಾಡೋರು ಆವಾಗ ಟ್ರೈ ಮಾಡಿ, ನೀವು ಅವಾಗ ಟ್ರೈ ಮಾಡಿದ್ರೆ ಪಕ್ಕ ಪ್ರೆಗ್ನೆಂಟ್ ಆಗ್ತೀರಾ, ಓಕೆನಾ? ಬಟ್ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾ ಇರೋದ್ರಿಂದ ಓವ್ಯುಲೇಷನ್ ಡೇ ಮುಗಿದ ಮೇಲೆ ನೀವು ಟ್ರೈ ಮಾಡಬೇಕು. ಅದು ಯಾವಾಗ ಅಂದರೆ ಈ ವಾರ ನನಗೆ ಪೀರಿಯಡ್ ಆಗುತ್ತೆ, ಈ ವಾರದಲ್ಲಿ ನಾನು ನನ್ನ ಪೀರಿಯಡ್ ಡೇಟ್ ಇದೆ ಅಂದರೆ ಹಿಂದಿನ ವಾರ, ಅಂದರೆ ನಾನು 1ನೇ ತಾರೀಕು ಪೀರಿಯಡ್ ಆಗ್ತೀನಿ ಅಂದರೆ ಹಿಂದೆ 28, 27, 30, 31 ಆ ಡೇಟ್ ಏನಿರುತ್ತೆ ಆವಾಗ ನೀವು ಇಂಟರ್ಕೋರ್ಸ್ ಮಾಡ್ಬೋದು. ಆವಾಗ ನಿಮಗೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಇದನ್ನು ನೀವು ಟ್ರೈ ಮಾಡ್ಬೋದು, ಇದನ್ನು ಟ್ರೈ ಮಾಡಿ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಬೋದು. ಇಷ್ಟು ನನಗೆ ಗೊತ್ತಿರೋದು. ಆ್ಯಂಡ್ ತುಂಬ ಜನ ಏನೇನೋ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ. ಒಂದಷ್ಟು ಜನ ಕಾಪರ್ ಟಿ ಅಂತ ಹಾಕ್ಸ್ಕೊಡ್ತಾರೆ, ಅದ್ರ ಬಗ್ಗೆ ನನಗೆ ನಿಜ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟು. ಸೊ ನಾನು ಹೇಳಿರೋದ್ರಿಂದ ಏನಾದರೂ ಹೆಲ್ಪ್ ಆಗಿದ್ರೆ ಓಕೆ, ಬಟ್ ನನಗೇನು ಗೊತ್ತು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು, ಇದು ಮಾತ್ರ ನನಗೆ ಗೊತ್ತಿರೋದು. ಸೊ ಈ ಥರ ನೀವು ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನೀವು ಹೇಗೆ ಸೇವ್ ಮಾಡ್ತೀರಾ, ಹೇಗೆ ಖರ್ಚು ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನಾವು ಇಷ್ಟೇ ಖರ್ಚು ಮಾಡಬೇಕು, ಇಷ್ಟೇ ಸೇವ್ ಮಾಡಬೇಕು ಆ್ಯಂಡ್ ಇಷ್ಟು ಇನ್ಶೂರೆನ್ಸ್ ಕೊಡಬೇಕು, ಆ ಥರ ಎಲ್ಲ ನಮ್ಮ ಲೈಫಲ್ಲಿ ಕಮಿಟ್ಮೆಂಟ್ಸ್ ಇಲ್ಲ. ಸೊ ನೀವು ಅದೆಲ್ಲ ಇಷ್ಟವೂ ಆಗೋದಿಲ್ಲ. ಆ್ಯಂಡ್ ನಾವು ಎಲ್ಲೂ ಚೀಟಿ ಶೇರು ಅದು ಇದು ಏನೂ ಕಟ್ಟಿಲ್ಲ. ಸೊ ನೀವು ಅದೆಲ್ಲ ಒಂಚೂರು ಇಷ್ಟ ಇಲ್ಲ. ಸೊ ನಾವೇನು ಅದೆಲ್ಲ ಕಟ್ಟೋದಿಲ್ಲ. ಇವಾಗ ಮನೆಗೆ ಎಷ್ಟು ಖರ್ಚು ಬರುತ್ತೆ ಅಷ್ಟು, ತಿಂಗ್ಳಿಗೆ ಇಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ತಿಂಗಳು ನಾವು ಡಯಟಲ್ಲಿ ಇರ್ತೀವಿ, ಅವಾಗೆಲ್ಲ ರೇಷನ್ ಕಮ್ಮಿ ಇರುತ್ತೆ. ಒಂದು ತಿಂಗಳು ಗೆಸ್ಟ್ ಬಂದಿರ್ತಾರೆ, ಅವಾಗೆಲ್ಲ ರೇಷನ್ ಜಾಸ್ತಿ ಇರುತ್ತೆ. ಆ ಥರ ಡಿಪೆಂಡ್, ಅದು ನಾವು ಅದು ಲೆಕ್ಕನೇ ಹಾಕೋದಿಲ್ಲ. ಅದು ಬಿಟ್ಟು ನಮಗೇನಾರು ಆಚೆ ಹೋದಾಗ ಎಲ್ಲಾದರೂ ಶಾಪಿಂಗ್ ಮಾಡಬೇಕು ಅಂದಾಗ ಶಾಪಿಂಗ್ ಮಾಡ್ತೀವಿ, ಎಲ್ಲರೂ ತಿನ್ನಬೇಕು ಅಂದಾಗ ತಿಂತೀವಿ. ಆ್ಯಂಡ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವೊಂದು 100 ರೂಪಾಯಿ ದುಡಿತಾ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ 40 ರೂಪಾಯಿ ನೀವು ಸೇವ್ ಮಾಡಬೇಕು. ಆವಾಗಲೇ ಲೈಫಲ್ಲಿ ಮುಂದೆ ನೀವು ಏನೂ ತಲೆನೋವು ಇಲ್ಲದೆ ಆರಾಮಾಗಿರ್ಬೋದು. ಅದನ್ನು ಫಾಲೋ ಮಾಡಿದ್ರೆ ಸಾಕು ಅನಿಸುತ್ತೆ. ಇನ್ನು 60 ರೂಪಾಯಿ ನೀವು ಆರಾಮ್ಸೆ ನಿಮ್ಮ ಮನೆಗೆ ಬೇಕಾಗುತ್ತೆ. ಈಗಿನ ಲೈಫ್ ಸ್ಟೈಲಲ್ಲಿ ನಿಮ್ಗೆ ಎಲ್ಲನೂ ಕಾಸ್ಟ್ಲಿ, ಪೆಟ್ರೋಲ್ ಕಾಸ್ಟ್ಲಿ, ಎಲ್ಲರೂ ಹೋಗ್ತೀರಾ ಕಾರ್ ಎತ್ಕೊಂಡು ಹೋದರೆ ಪೆಟ್ರೋಲ್ ಕಾಸ್ಟ್ಲಿ, ಆ್ಯಂಡ್ ಆಚೆ ಕಡೆ ಶಾಪಿಂಗ್ ಹೋದರೆ ಕಾಸ್ಟ್ಲಿ, ಊಟ ತಿನ್ನೋಕ್ಕೆ ಹೋದರೆ ನಿಮ್ಗೆ 1,000, 1,200 ಬೇಕು. ಈ ಥರ ಖರ್ಚು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿ 30% ಇಲ್ಲ 40% ಸೇವ್ ಮಾಡೋದಕ್ಕೆ. ಆವಾಗ ಮುಂದೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ. ಆವಾಗ ಆ ಸೇವ್ ಮಾಡಿರೋದನ್ನೇ ನೀವು ಈ ಮನೆ ಲೀಸ್ ಹಾಕ್ಸ್ಕೊಳ್ಳೋಕ್ಕೆ, ಕಾರ್ ತೊಗೊಳೋದಕ್ಕೆ, ಬೈಕ್ ತೊಗೊಳೋದಕ್ಕೆ ಯೂಸ್ ಮಾಡ್ಕೊಬೋದು. ನಾವು ಅದೇ ಥರ ಮಾಡ್ಕೊಂಡ್ಬಂದಿದ್ದು. ನಮಗೆ ಒಂದು ಏನು ಹೆಲ್ಪ್ ಆಯಿತು ಅಂತ ಹೇಳ್ತೀನಿ, ಲಾಕ್ಡೌನ್ ತುಂಬಾ ಹೆಲ್ಪ್ ಆಯಿತು. ಆವಾಗ ನಾವು ಏನೂ ಖರ್ಚೆ ಮಾಡಿಲ್ಲ. ಆವಾಗಂತೂ ಆಲ್ಮೋಸ್ಟ್ ಒಂದು 70 to 80% ಸೇವ್ ಆಯಿತು ಅಂತ ಹೇಳ್ಬೋದು. ಆಗ ಸೇವ್ ಆಗಿದ್ದನ್ನ ನಾವು ಲೀಸ್ಗೆ, ಕಾರ್ಗೆ, ಆ ಥರಕ್ಕೆ ಅಂತ ನಾವು ಯೂಸ್ ಮಾಡ್ಕೊಂಡ್ವಿ. ಇಷ್ಟು ಕ್ವೆಶನ್ಸ್ ರಿಪೀಟೆಡ್ ಬರೋದು ಸುನಿ ಕೆಲಸ ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಸೇವಿಂಗ್ಸ್. ಆ್ಯಂಡ್ ತುಂಬ ಜನ ಕೇಳೋದು ನಿಮ್ಮ ಅತ್ತೆ ಮಾವನ ಬಗ್ಗೆ. ನನಗೆ ಮಾವ ಇಲ್ಲ, ಅವರು ಸುನಿ ಕಾಲೇಜಲ್ಲಿ ಇರುವಾಗಲೇ ತೀರ್ಕೊಂಡಿದ್ದಾರೆ. ನಾನು ಮತ್ತೆ ಮಾತಾಡೋದು. ಆ್ಯಂಡ್ ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ವಾರಕ್ಕೊಂದ್ಸತಿ ಸುನಿ ಕೂಡ ಹೋಗ್ತಾರೆ, ಅವರು ಅವರಮ್ಮ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ. ನಾವು ಯಾವ್ದಾದ್ರು ಹಬ್ಬಕ್ಕೆ ಹೋಗ್ತೀನಿ ಇಲ್ಲ ಅವರೇ ಬರ್ತಾರೆ. ನಾವು ಆರಾಮ್ಸೆ ದೂರ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿದ್ದೀವಿ, ಅದು ಮಾತ್ರ ನಾನು ಹೇಳ್ಬೋದು. ಆ್ಯಂಡ್ ಇಷ್ಟೇ ರಿಪೀಟೆಡ್ ಕ್ವೆಶನ್ಸ್ ಇದ್ದಿದ್ದು. ಸೊ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೇನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಬ್ಲಾಗಲ್ಲಿ ಯಾವ್ದಾದ್ರು ಆನ್ಸರ್ ಮಾಡೇ ಮಾಡ್ತೀನಿ, ಓಕೆನಾ? ಆ್ಯಂಡ್ ಅಷ್ಟೇ ಹೇಳ್ತೀನಿ. ನಾವು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತು ಅಲ್ವಾ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಆ್ಯಂಡ್ ನಾನು ಆವಾಗಲೇ ತೋರಿಸ್ದಂಗೆ ಬಾಡಿ ವಾಶ್ mist, perfume ಯಾವುದೇ ಬೇಕಂದ್ರೂ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಬೈ ಮಾಡ್ಬೋದು. ಆ್ಯಂಡ್ ಆಫರ್ಸ್ ನಡೀತಾ ಇದೆ ಮಿಂತ್ರಾ ಸಮ್ಮರ್ ಸೇಲಲ್ಲಿ ನಿಮಗೆ 40% ಡಿಸ್ಕೌಂಟ್ ಆ್ಯಂಡ್ 499 ಪ್ಲಸ್ ಏನಾದರೂ ತೊಗೊಂಡ್ರೆ ನಿಮಗೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಸೊ ಹೋಗಿ ಉಪಯೋಗಿಸ್ಕೊಳ್ಳಿ, ಇವಾಗಲೇ ನಿಮ್ಗೆ ಏನು ಬೇಕು ಅದನ್ನ ನೀವು ಪರ್ಚೇಸ್ ಮಾಡಿ, ಓಕೆನಾ? ಬರಲಾ, ಬಾಯ್, ವಾಟ್ಸಪ್ ಲವ್.